ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಂಸ. ಇವತ್ತಿನ ರೆಸಿಪಿ ವೆಜಿಟೇಬಲ್ ನ್ಯಾಚುರಲ್ ಟೊಮೊಟೊ ರೈಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಒಂದು ಬೌಲ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 4 ಬೀನ್ಸು, 2 ಕ್ಯಾರೆಟು, 1 ಕ್ಯಾಪ್ಸಿಕಮ್ ಚಿಕ್ಕದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕ್ಕದು 2 ಈರುಳ್ಳಿ, 3 ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಆಯಿಲು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಉಪ್ಪು, ಪೆಪ್ಪರ್ ಪೌಡರ್. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕಡಾಯಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಾಯಲಿ ಫ್ರೆಂಡ್ಸ್. ಈಗ ಬೀನ್ಸು, ಕ್ಯಾರೆಟ್, ಕ್ಯಾಪ್ಸಿಕಮ್ ಈ 3 ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ತರಕಾರಿ ಅಂತ ಏನಿಲ್ಲ ಫ್ರೆಂಡ್ಸ್, ನಿಮಗಿಷ್ಟ ಬಂದಿದ್ದು ಮನೆಯಲ್ಲಿ ನೌಕಲ್ಲು, ಬಟಾಣಿ, ಪೊಟೊಟೊ, ಯಾವುದೇ ಆಗಲಿ ವೆಜಿಟೇಬಲ್ಸು ಸಣ್ಣಗೆ ಕೊಯ್ಕೊಂಡು ಈ ಥರ ನಾವು ಮಾಡ್ಬೋದು. ಇನ್ ಕೇಸ್ ಮಕ್ಕಳೇನಾದರೂ ವೆಜಿಟೇಬಲ್ಸ್ ತಿನ್ನಲ್ಲ ಅಂದಾಗ ನಾವು ಈ ಥರ ಸಣ್ಣಗೆ ತರಕಾರಿ ಎಲ್ಲ ಹಚ್ಚಿ ಈ ಥರ ಸಿಂಪಲ್ಲಾಗಿ ಮಕ್ಕಳಿಗೆ ಟೇಸ್ಟಿಯಾಗಿ ಮಾಡಿಕೊಡ್ಬೋದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಈ ಥರ ಫ್ರೈ ಮಾಡಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಸ್ವಲ್ಪ ಸಾಲ್ಟ್ ಹಾಕಿ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇನ್ ಕೇಸ್ ಹಾಸ್ಪಿಟ್ಲಲ್ಲಿ ದೊಡ್ಡವ್ರಿಗೆ ಆಗಲಿ ಚಿಕ್ಕವ್ರಿಗೆ ಆಗಲಿ ಮಸಾಲ ಫುಡ್ ತಿನ್ನಬಾರ್ದು, ಆಯಿಲ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ವ, ಅವ್ರಿಗೆ ನಾವು ಈ ಥರ ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ನೋಡಿ ಈರುಳ್ಳಿ ಸ್ವಲ್ಪ ಈಗ ಡ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈಗ ಟೊಮೊಟೊ ಪೇಸ್ಟ್ ಹಾಕಿ ಫುಲ್ಲು ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡಬೇಕು. ನೋಡಿ ಈ ಥರ ಡ್ರೈ ಆಗಬೇಕು. ಈ ಥರ ಡ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ, ಅದು ನಿಮ್ಮಿಷ್ಟ ಫ್ರೆಂಡ್ಸ್, ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಚಿಲ್ಲಿ ಪೌಡರು, ಒಣಮೆಣಸಿನ್ಕಾಯಿ ಬೇಕಾದರೂ ನೀವು ಹಾಕ್ಕೊಬೋದು. ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ಸ್ಟೌವು, 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಈಗ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಎಮರ್ಜೆನ್ಸಿ ನಾವೆಲ್ಲಾದರೂ ಹೋಗ್ಬೇಕಂದ್ರು 10 ಮಿನಿಟ್ಸಲ್ಲಿ ಇದನ್ನು ಮಾಡ್ಕೊಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪೆಪ್ಪರ್ ಪೌಡರ್, ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಸ್ಟೌವ್ ಆನಲ್ಲಿ ಇರಲಿ. ನೋಡಿ ಮಿಕ್ಸ್ ಆಗಿದೆ, ಆಫ್ ಮಾಡಿ. ಈಗ ರೆಡಿಯಾಗಿದೆ ನ್ಯಾಚುರಲ್ ವೆಜಿಟೇಬಲ್ ಟೊಮೊಟೊ ರೈಸ್, ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.